ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಾದ್ಯಂತ ಕಳೆದ 3-4 ವರ್ಷಗಳಿಂದ ಮಳೆ ಇಲ್ಲ. ಗ್ರಾಮೀಣ ಭಾಗದ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡಲಿ ಎಂದು ಜಾರಿಯಾಗಿರುವ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜನರ ಕೈ ಹಿಡಿಯುತ್ತಿಲ್ಲ. ಇದರಿಂದಾಗಿ ಕಳೆದ 2 ತಿಂಗಳಿಂದ ತಾಲೂಕಿನಾದ್ಯಂತ ತುತ್ತಿನ ಚೀಲ ತುಂಬಿಕೊಳ್ಳಲು ಗುಳೆ ಹೋಗುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಗುಳೆ ತಪ್ಪಿಸಬೇಕಾದ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ. ಕಳೆದ 3-4 ವರ್ಷಗಳಿಂದ ಮಳೆರಾಯ ಮುನಿಸಿಕೊಂಡಿರುವುದು ಒಂದೆಡೆಯಾದರೆ, ಸರ್ಕಾರ ಯೋಜನೆಗಳನ್ನು ಜಾರಿಗೆ ತಲುಪಿಸುವಲ್ಲಿ ಅಧಿಕಾರಿಗಳ ವರ್ತನೆಯಿಂದಾಗಿ ಗ್ರಾಮೀಣ ಭಾಗದ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಗುಳೆ ಹೋಗದೆ ಬೇರೆ ವಿಧಿಯಿಲ್ಲ, ಮಾಡಲು ಕೆಲಸ ಸಿಗುತ್ತಿಲ್ಲ. ಭೂಮಿಗಳು ನೀರಿರದೆ ಬಡವಾಗಿವೆ. 200-300 ಅಡಿಯಷ್ಟು ಬೋರ್ವೆಲ್ ಕೂರಿಸಿದರೂ ನೀರು ಬರುತ್ತಿಲ್ಲ. ಕಂಗಾಲಾಗಿರುವ ರೈತರು ಬೃಹತ್ ನಗರಗಳತ್ತ ಕೂಲಿಗಾಗಿ ಪ್ರಯಾಣ ಮಾಡುತ್ತಿದ್ದಾರೆ. ಮಾನ್ವಿ ಪಟ್ಟಣದ ಬಸ್ ನಿಲ್ದಾಣದಿಂದ ಪ್ರತಿದಿನ ಬೆಂಗಳೂರಿಗೆ 2-3 ಬಸ್ಗಳನ್ನು ಬಿಡಲಾಗುತ್ತದೆ. ಕಳೆದ 2 ತಿಂಗಳು ಶನಿವಾರ ಮತ್ತು ರವಿವಾರ ಹೆಚ್ಚುವರಿಯಾಗಿ 3-7 ಬಸ್ಗಳನ್ನು ಬಿಡಲಾಗುತ್ತಿದೆ. ಒಂದೊಮ್ಮೆ ಬಸ್ ಇಲ್ಲದಿದ್ದರೆ ನಮ್ಮೊಂದಿಗೆ ಜಗಳಕ್ಕೆ ಇಳಿಯುತ್ತಾರೆ, ಬಸ್ ಬಿಡಲು ಒತ್ತಾಯ ಮಾಡುತ್ತಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ, ರಾಯಚೂರು, ಸಿಂಧನೂರುಗಳಿಂದ ಹೆಚ್ಚುವರಿ ಬಸ್ಗಳು ಬೆಂಗಳೂರಿಗೆ ಬಿಡಲಾಗುತ್ತದೆ ಎನ್ನುತ್ತಾರೆ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರು. ಇಷ್ಟಾದರೂ ತಹಸೀಲ್ದಾರ್ ಉದಯ ಕುಮಾರ್ ಮಾತ್ರ ಗುಳ್ಳೆ ಬಗ್ಗೆ ಮಾಹಿತಿ ಇಲ್ಲ ಎನ್ನುತ್ತಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅದರಲ್ಲೇ ಕೈ ಕಾರ್ಯಕರ್ತರ ಅಸಮಾಧಾನ, ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು, ಹುಬ್ಬಳ್ಳಿಯ ಕುಂದಗೋಳ ಪಟ್ಟಣದಲ್ಲಿ ಸತೀಶ್ ಅದರಲ್ಲೇ ಕೈ ಟಿಕೆಟ್ ಆಕಾಂಕ್ಷಿ ಬಂಡಾಯ. ಟಿಕೆಟ್ ಆಕಾಂಕ್ಷಿ ಶಿವಾನಂದ್ ಬೆಂತೂರ್ ಬೆಂಬಲಿಗರಿಂದ ಪ್ರತಿಭಟನೆ. ಕಾಂಗ್ರೆಸ್ ಹೈಕಮಾಂಡ್ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದೆ, ಹೀಗಾಗಿ ನಮಗೆ ನೋವಾಗಿದೆ. ಕುಂದಗೋಳದಲ್ಲಿ ಶಿವಳ್ಳಿ ಕಾಂಗ್ರೆಸ್ ಆಗಿದೆ, ರಾಷ್ಟ್ರೀಯ ಕಾಂಗ್ರೆಸ್ ಆಗಿದೆ. ನಾನು ಬಂಡಾಯ ಕೈ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುತ್ತೇನೆ. 4-5 ಜನ ಆಕಾಂಕ್ಷಿಗಳ ಜೊತೆ ಚರ್ಚಿಸಿ ಒಬ್ಬರು ಬಂಡಾಯ ಅಭ್ಯರ್ಥಿಯಾಗುತ್ತೇವೆ. ಸಚಿವ ಸತೀಶ್ ಜಾರಕಿಹೊಳಿ ಎದುರಲ್ಲೇ ಪ್ರತಿಭಟನೆ ನಡೆಸಿದರು. ಒಂದ್ ಸ್ವಲ್ಪ ಹಿಂದೆ ಸರ್ ಒಂದ್ ಸ್ವಲ್ಪ ಹಿಂದೆ
ಕಾಂಗ್ರೆಸ್ ಮುಗಿದ ಹೈಕಮಾಂಡ್ ಫೈನಲ್ ಟಿಕೆಟ್ ಕೊಟ್ಟು ಬಿಟ್ಟು ಇಲ್ಲ ವೋಟ್ ಹಾಕಿ ಕುಂತಾರ ಇಲ್ಲ ಹೈಕಮಾಂಡ್ ಮುಕ್ತವಾಗಿ ಟಿಕೆಟ್ ಕೊಡೋದಕ್ಕಿಂತ ಮುಂಚೆ ಅಭಿಪ್ರಾಯ ಕೇಳಬೇಕು. ಡಾಕ್ಟರ್ ಉಮೇಶ್ ಜಾಧವ್ ಸೂಚಿಸಿದವರಿಗೆ ಟಿಕೆಟ್ ನೀಡುತ್ತೇವೆ ಎಂದು ಒಪ್ಪಿಕೊಳ್ಳಲಾಗಿತ್ತು. ಹೀಗಾಗಿ ಅವರ ಪುತ್ರನಿಗೆ ಟಿಕೆಟ್ ನೀಡಲು ಮುಂದಾಗಿದ್ದೇವೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶೆಟ್ಟರ್ ಚಿಂಚೋಳಿಯಲ್ಲಿ ಉಮೇಶ್ ಜಾಧವ್ ಪುತ್ರನಿಗೆ ಟಿಕೆಟ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಅವರು, ನಮಗೆ ಟಿಕೆಟ್ ನೀಡೋದು ಅನಿವಾರ್ಯವಾಗಿತ್ತು, ಏಕೆಂದರೆ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದರು, ಹೀಗಾಗಿ ಅವರ ಪುತ್ರನಿಗೆ ಮಣೆ ಹಾಕಲು ನಿರ್ಧರಿಸಲಾಗಿದೆ, ಅಲ್ಲಿರುವ ಅಸಮಾಧಾನವು ಬಗೆಹರಿಯುತ್ತದೆ ಎಂದು ಶೆಟ್ಟರ್ ಹೇಳಿದರು. ಆ ಕಮಿಟ್ಮೆಂಟ್ ಫುಲ್ಫಿಲ್ ಮಾಡೋ ದೃಷ್ಟಿಯಿಂದ ಇವತ್ತು ಚಿಂಚೋಳಿಗೆ ಅವ್ರ ಮಗ ನಾವು ತೆಗೆದು ಅಲ್ಲ, ಅದ್ರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಅದ್ರ ಬಗ್ಗೆ ಹಿಂದೆ ಆಗಿದ್ದ ಬಗ್ಗೆ ಅದ್ರ ಬಗ್ಗೆ ನಾನು ಹೇಳಿದ್ದೇನೆ, ಅದ್ರ ಬಗ್ಗೆ ನಂಗೆ ವೈಯಕ್ತಿಕವಾಗಿ ನೋವಾಗಿದೆ ಅಂತ ಅವತ್ತು ಹೇಳಿದ್ದೀನಿ ನಾನು. ಆದರೆ ಇಲ್ಲಿ ಇವತ್ತಿನ ಒಂದು ಪರಿಸ್ಥಿತಿಯೊಳಗೆ ನಮ್ದೇನು ಒಂದು ಪಕ್ಷದ ಪರವಾಗಿ ಒಂದು ನಾವೆಲ್ಲ ವರಿಷ್ಠ ಕುಂತು ನಾವೇನು ಕಮಿಟ್ಮೆಂಟ್ ಮಾಡಿದ್ವಲ್ಲ ಅದನ್ನು ಫುಲ್ಫಿಲ್ ಮಾಡೋ ದೃಷ್ಟಿಯಿಂದ ಯು ಹ್ಯಾವ್ ಟೇಕನ್ ದ ಡಿಸಿಷನ್. ಆಪರೇಷನ್ ಕಮಲದ್ದು ನಾವು ಆಪರೇಷನ್ ಕಮಲ ಅವರು ನಮ್ಮ ಕಡೆ ಬಂದಾಗ ನಾನು ಎಂ ಪಿಗೆ ನಿಲ್ಲಕ್ಕೆ ನಂಗೆ ಆಸಕ್ತಿ ಇದೆ ಅಂದಾಗ ಓಕೆ ಒಳ್ಳೇದಾಯಿತು ಅಂತೇಳಿ ನಾವು ಒಪ್ಕೊಂಡು ಅವ್ರದ್ದು ಒಂದೇ ಕಂಡೀಷನ್ ನಾನು ಎಂ ಪಿಗೆ ನಿಲ್ತೀನಿ, ನಮ್ಮ ನಾನು ಹೇಳಿದಂಥ ವ್ಯಕ್ತಿಗೆ ಚಿಂಚೋಳಿ ಕ್ಷೇತ್ರ ಟಿಕೆಟ್ ಕೊಡ್ರಿ ಅಂತ ಹೇಳಿದ ಮೇಲೆ ಅದನ್ನು ನಾವು ಒಪ್ಕೊಂಡಿದ್ದೀವಿ, ಒಪ್ಕೊಂಡು ಈಗ ಅದನ್ನು ಮಾಡಿದ್ದೀವಿ. ಈ ನೋಡ್ರಿ, ಹಿಂದೆ ಸುನಿಲ್ ವಲ್ಲಾಪುರಿ ಅವರು ಅಲ್ಲಿ ಆ ಕ್ಷೇತ್ರದಲ್ಲಿ ಒಂದ್ಸಲ ಎಮ್ ಎಲ್ ಎ ಆಗಿದ್ದರು, ಅವ್ರ ವಿರುದ್ಧನೇ ಎರಡು ಸಲ ಸೋತಿದ್ದಾರೆ, ಮತ್ತು ಅವ್ರನ್ನೂ ಸಹಿತ ಕನ್ವಿನ್ಸ್ ಮಾಡಿ ಎಲ್ಲರೂ ಕೂಡಿಕೊಂಡು ಈ ಸಲ ಇದೊಂದು ಭಾಳ ಪ್ರತಿಷ್ಠೆ ಇರೋದ್ರಿಂದ ಇದು ಗೆದ್ಕೊಂಡ್ಬರ್ಬೇಕು ಅನ್ನುವಂಥ ಸುನಿಲ್ ವಲ್ಲಾಪುರಿಗೂ ಕನ್ವಿನ್ಸ್ ಮಾಡಿ ಇವತ್ತು ನಾವು ಫೀಲ್ಡಿಗೆ ಇಳಿದಿದ್ದೇವೆ, ಅಲ್ಲಿ ಗೆದ್ಕೊಂಡ್ಬರ್ತೀವಿ ನಾವು. ಚಿಂಚೋಳಿನ ಗೆಲ್ತೀವಿ, ಕುಂದಗೋಳಿನ ಗೆಲ್ತೀವಿ, ಎರಡೂ ಕ್ಷೇತ್ರ ಗೆಲ್ತೀವಿ. ನೋಡೋಣ ಅವ್ರು ಬಂದಮೇಲೆ ಏನೇನಾಗ್ತದೆ ನೋಡೋಣ. ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ನ ಅಲ್ಲಿ ಕೂಡಿಸಿದ್ರಿಂದ ಇದಕ್ಕೊಂದು ಇಲೆಕ್ಷನ್ ಒಂದು ಭಾಳ ರಂಗ್ ಬರ್ತದೆ. ಅದಕ್ಕೆ ಲಿಂಗಾಯತ ಮತ್ತು ಈಶ್ವರ ಬಗ್ಗೆ ಅವರಿಬ್ಬರು ಸ್ಪಷ್ಟೀಕರಣ ಮಾಡಿಬಿಡ್ಲಿ, ಇಬ್ಬರು ಕುಂತು ಒಂದೇ ಟೇಬಲ್ ಮೇಲೆ ಒಂದು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಬಿಡ್ಲಿ ಇಬ್ಬರು, ಆಮೇಲೆ ಅವರು ಉಸ್ತುವಾರಿಗೆ ಬರಲಿ. ಹಿರಿಯ ನಟಿ ರೇಖಾ ಅವರು ಮುಂಬೈನ ಬಾಂದ್ರಾದಲ್ಲಿ ಮತ ಚಲಾಯಿಸಿದರು. ನಟ ರವಿ ಕಿಶನ್ ಕೂಡ ಮುಂಬೈಯ ಗೋರೆವಾಂಗ್ನಲ್ಲಿ ಮತ ಚಲಾಯಿಸಿದ್ದಾರೆ. ನಟ ಪರೇಶ್ ರಾವಲ್ ಮತ್ತು ಅವರ ಪತ್ನಿ ಸ್ವರೂಪ್ ಸಂಪತ್ ಅವರು ಮುಂಬೈನ ವಿಲೇ ಪಾರ್ಲೆನಲ್ಲಿ ಮತ ಚಲಾಯಿಸಿದ್ದಾರೆ. ನಾಲ್ಕನೇ ಹಂತದ ಲೋಕಸಭೆ ಚುನಾವಣೆಗೆ ಮತದಾನ ನಡೆಯುತ್ತಿದೆ. ಒಂಬತ್ತು ರಾಜ್ಯದಲ್ಲಿ 71 ಸಂಸತ್ ಕ್ಷೇತ್ರದಲ್ಲಿ ನಾಲ್ಕನೇ ಹಂತ ಲೋಕಸಭಾ ಚುನಾವಣೆಗೆ ಮತದಾನ ಸೋಮವಾರ ಆರಂಭವಾಗಿತ್ತು. ಮಹಾರಾಷ್ಟ್ರದಲ್ಲಿ 17 ಸಂಸದೀಯ ಸ್ಥಾನಗಳಿಗೆ ಮತದಾನ ಆರಂಭಿಸಲಾಗಿದೆ. ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಲ್ಲಿ 13 ಪ್ರತಿ, ಪಶ್ಚಿಮ ಬಂಗಾಳದಲ್ಲಿ 8, ಮಧ್ಯಪ್ರದೇಶ ಮತ್ತು ಒಡಿಶಾದಲ್ಲಿ 6 ಪ್ರತಿ, ಬಿಹಾರದಲ್ಲಿ 5 ಮತ್ತು ಈ ಹಂತದಲ್ಲಿ ಜಾರ್ಖಂಡ್ನಲ್ಲಿ 3 ಪ್ರತಿ. ವಿಶೇಷವಾಗಿ ವಿರೋಧಿ ವ್ಯಕ್ತಿ, ಹಿರಿಯ ನಾಗರಿಕರು ಮತ್ತು ಗರ್ಭಿಣಿ ಮಹಿಳೆಯರು ತಮ್ಮ ಮತವನ್ನು ಜನಗಳ ಮುಕ್ತ ರೀತಿಯಲ್ಲೇ ಮಾಡಬಲ್ಲರು ಎಂದು ಖಚಿತಪಡಿಸಿಕೊಳ್ಳಲು ಆಡಳಿತವು ಪ್ರಯತ್ನವನ್ನ ಮಾಡಿದೆ. ಸರ್ಕಾರ ಬಹುತ ಅಪೇಕ್ಷಾ ಹೇ ಉನ್ಸೆ ಕಾಹೆ ಹಮಾರಿ ದೇಶ ಕಾ ಕಲ್ಯಾಣ ಹೋ, ರಾಷ್ಟ್ರ ಕಾ ಕಲ್ಯಾಣ ಹೋ, ಐಸಾ ಸರ್ಕಾರ ಬನೆ ಜೊ ಸಬ್ಕಾ ಕಲ್ಯಾಣ ಕರೆ, ಶಿಕ್ಷಾ ಕೆ ಕ್ಷೇತ್ರ ಮೇ, ಸಮಾಜ ಕೆ ಹರ್ ವಿಕಾಸ ಮೇ ವೋ ಅಪ್ನಾ ಯೋಗದಾನ ದೇ.
ಬಂಗಾಳ ಕೊಲ್ಲಿಯ ಮತ್ತು ಪೂರ್ವದ ಇಕ್ಟೋರಿಯಲ್ ಇಂಡಿಯನ್ ಓಷನ್ ಈ ಆಗ್ನೇಯ ಭಾಗದಲ್ಲಿ ಬೀಸುವ ಚಂಡಮಾರುತದ ಘನಿಗಾಳಿ ವೇಗವು 200 ಕಿಲೋಮೀಟರ್ ವರೆಗೆ ತಲುಪುವುದು ಮೂಲಕ ಅತ್ಯಂತ ತೀವ್ರ ಚಂಡಮಾರುತ ಬಿರುಗಾಳಿಯಾಗಿ ತೀವ್ರಗೊಳ್ಳುತ್ತದೆ. ಆಂಧ್ರಪ್ರದೇಶದಲ್ಲಿ ಚಂಡಮಾರುತ ಸಾಧ್ಯತೆಯು ಭಾರತೀಯ ಹವಾಮಾನ ವಿಜ್ಞಾನ ಇಲಾಖೆ IMD April 29 ವೇಳೆಗೆ ತೀವ್ರ ಚಂಡಮಾರುತದ ತೀವ್ರತೆ ಉಂಟು ಮಾಡುವ ನಿರೀಕ್ಷೆಯಂತೆ ಜನರು ಉದ್ವಿಗ್ನ ಕ್ಷಣಗಳನ್ನು ನೀಡುತ್ತಿದೆ. ಫೋನಿ ಓವರ್ ಸೌತ್ ಈಸ್ಟ್ ಬೆಂಗಾಲ್ ಅಂಡ್ ನೈಬರ್ಹುಡ್ ಲೈಸ್ ಎಟ್ ಎ ಡಿಸ್ಟೆನ್ಸ್ ಆಫ್ ಅಬೌಟ್ 1230 kilometers ಸೌತ್ ಸೌತ್ ಈಸ್ಟ್ ಆಫ್ ಮಚಿಲಿಪಟ್ನಮ್. ಇಟ್ ಈಸ್ ಲೈಕ್ಲಿ ಟು ಮೂವ್ ಇನ್ ದ ನಾರ್ತ್ ವೆಸ್ಟ್ ವೆಸ್ಟ್ ಡೈರೆಕ್ಷನ್ ಅಂಡ್ ಇಂಟೆನ್ಸಿಫೈ ಇಂಟು ಎ ಸಿವಿಯರ್ ಸೈಕ್ಲೋನಿಕ್ ಸ್ಟಾಮ್ ಡ್ಯೂರಿಂಗ್ ನೆಕ್ಸ್ಟ್ 12 hours ಆ್ಯಂಡ್ ಇಂಟು ಎ ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾಮ್ ಡ್ಯೂರಿಂಗ್ ನೆಕ್ಸ್ಟ್ ಸಬ್ಸಿಕ್ವೆಂಟ್ 24 hours. ಇನ್ ಆಲ್ ಮೇಜರ್ ಪೋರ್ಟ್ಸ್ ಡಿಸ್ಟೆಂಟ್ ವಾರ್ನಿಂಗ್ ಸಿಗ್ನಲ್ ನಂಬರ್ 2 ವಾಸ್ ಕೆಪ್ಟ್ ಹೋಯಿಸ್ಟೆಡ್. ದಟ್ ಈಸ್ ಮಚಿಲಿಪಟ್ನಮ್, ಕೃಷ್ಣಪಟ್ಟಣಂ, ನಿಜಾಮಪಟ್ಟಣಂ, ವಿಶಾಖಪಟ್ಟಣಂ, ಗಂಗಾವರಂ ಆ್ಯಂಡ್ ಕಾಕಿನಾಡ ಪೋರ್ಟ್ಸ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಗವರ್ನರ್ ಅವರು ಇಂದು ಮತ ಚಲಾಯಿಸಿದರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಗವರ್ನರ್ ಶಕ್ತಕಾಂತ್ ದಾಸ್ ಅವರು ಮುಂಬೈನ ಫೆಡರ್ ರಸ್ತೆಯಲ್ಲಿ ತಮ್ಮ ಮತವನ್ನು ಚಲಾಯಿಸಿದರು. 4ನೇ ಹಂತದ ಲೋಕಸಭೆ ಚುನಾವಣೆಗೆ ಮತದಾನ ನಡೆಯುತ್ತಿದೆ. ಫಲಿತಾಂಶಗಳು May 23 ಘೋಷಿಸಲ್ಪಡುತ್ತವೆ. ವೆರಿ ಸ್ಮೂತ್ ಪ್ರೊಸೆಸ್. ಐ ವೋಟೆಡ್ ಇನ್ ಮುಂಬೈ ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ಶಿಫ್ಟಿಂಗ್ ಟು ಫ್ರಮ್ ಡೆಲ್ಲಿ. ವೆರಿ ಸ್ಮೂತ್ ಪ್ರೊಸೆಸ್. ರಾಜಸ್ಥಾನದ ಜಲ್ನಾವರ್ನಲ್ಲಿ 33ರ ಮತದಾನ ಮತಗಟ್ಟೆಯಲ್ಲಿ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ವಸುಂಧರಾ ರಾಜೇ ಅವರು ಮತ ಚಲಾಯಿಸಿದರು. ಲೋಕಸಭಾ ಚುನಾವಣೆಯ 4ನೇ ಹಂತದ ಮತದಾನವು 9 ರಾಜ್ಯಗಳಲ್ಲಿ 71 ಸಂಸತ್ ಕ್ಷೇತ್ರಗಳಿಗೆ ನಡೆಯುತ್ತಿದ್ದು ರಾಜಸ್ಥಾನದ ಜಾಲ್ವರ್ನಲ್ಲಿ 33ರ ಮತದಾನದ ಮತಗಟ್ಟೆಯಲ್ಲಿ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ವಸುಂಧರಾ ರಾಜೇ ಅವರು ಮತ ಚಲಾಯಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಆಕ್ಟಿವ್ ಆಗಿರುವ ಪೊಲೀಸರು ಆರೋಪಿಗಳ ಭೇಟಿಯನ್ನು ಮುಂದುವರಿಸಿದ್ದಾರೆ. ಉಪ್ಪಾರ್ಪೇಟೆ ಪೊಲೀಸರು ಇಂದು ಬೆಳಗಿನ ಜಾವ 4 ಗಂಟೆ ವೇಳೆ ರಾಬರಿ ಹಾಗೂ ಕೊಲೆ ಯತ್ನ ಪ್ರಕರಣಗಳ ಆರೋಪಿ ಮೇಲೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಅಸ್ಸಾಂ ಮೂಲದ ಮನ್ಸೂರ್ ಖಾನ್ 23 ಬಂಧಿತ ಆರೋಪಿ. ಸುಮಾರು 7ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿದ್ದ ಮನ್ಸೂರ್ ನಗರದ ರೈಲ್ವೆ ನಿಲ್ದಾಣದ ಸಮೀಪದ ಕಟ್ಟಡವೊಂದರಲ್ಲಿ ಅವಿತಿದ್ದ ಅನ್ನೋ ಮಾಹಿತಿ ಬಂದಿತ್ತು. ವಿಷಯ ತಿಳಿದ ಪೊಲೀಸರು ಆತನನ್ನ ಬಂಧಿಸಲು ತೆರಳಿದ್ದರು. ಆದರೆ ಆರೋಪಿ ಮನ್ಸೂರ್ ಪೊಲೀಸರ ಮೇಲೆ ಡ್ರ್ಯಾಗರ್ನಿಂದ ಹಲ್ಲೆಗೆ ಮುಂದಾಗಿದ್ದ. ಈ ವೇಳೆ ಆತ್ಮರಕ್ಷಣೆಗಾಗಿ ಸಬ್ ಇನ್ಸ್ಪೆಕ್ಟರ್ ರಾಜೇಂದ್ರ ಮನ್ಸೂರ್ ಆರೋಪಿ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಸದ್ಯ ಮನ್ಸೂರ್ಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ.